ಆಮೇಲೆ ಒಂದೇನು ಅಂತಂದರೆ ಗಮನಿಸಬೇಕಾಗಿರ್ತಕ್ಕಂಥದ್ದು, ಇವ್ರು ಯಾವತ್ತೂ ಸದನಕ್ಕೆ ತಪ್ಪಿಸ್ಕೊತಿರ್ಲಿಲ್ಲ ಗಿರಾಕಿಗಳು. ಪ್ರತಿ ದಿನ ಇರೋರು ಇಲ್ಲಿ. ವಾಟಾಳ್ ನಾಗರಾಜ ಅಂತೂ ಬೆಳಗ್ಗೆ ಬಂದು ಕೂತ್ಕಂದ್ರೆ ಇನ್ನು ಅಸೆಂಬ್ಲಿ ಮುಗಿದ ಮೇಲೆ ಎದ್ದು ಹೋಯ್ತಿದ್ದದು. ಎರಡೂ ಸಾರಿ ನಾನು ಡೆಪ್ಟಿ ಚೀಫ್ ಮಿನಿಸ್ಟರ್ ಆಗಿದ್ದೆ, 94ರಲ್ಲೂ ಆಗಿದ್ದೆ. ಅಂದರೆ ಜೆ ಎಚ್ ಪಟೇಲ್ರು ಮುಖ್ಯಮಂತ್ರಿ ಆದಾಗ ಆಗಲೂ ಇವರಿದ್ದರು. ಆಮೇಲೆ 2004ರಲ್ಲಿ ಸಮ್ಮಿಶ್ರ ಸರ್ಕಾರ ಧರ್ಮಸಿಂಗ್ ಇದ್ದರು, ಆಗಲೂ ಇವರಿದ್ದರು. ಸೊ ಇವ್ರು ಏನು ಮಾತಾಡ್ತಾರಪ್ಪ ಅನ್ನೋದೇ ನಾವು ನೋಡ್ಕೋಬೇಕಾದ ಪರಿಸ್ಥಿತಿ ಬಂದ್ಬಿಟ್ಟಿತ್ತು. ಆಗ ಈ ಮಾಧುಸ್ವಾಮಿ ಭಾಳ ಸ್ನೇಹ ಇದ್ದರೂ ಕೂಡ ಮಾತಾಡುವಾಗ ಮಾತ್ರ ಯಾವುದೇ ಮುಲಾಜಿರ್ತಿರ್ಲಿಲ್ಲ ನಮಗೆ. ಭಾಳ ಸ್ನೇಹದಿಂದ ಇದ್ದರೂ ಕೂಡ ಮಾತಾಡೋದು ಅಲ್ಲಿ ವಿರೋಧ ಪಕ್ಷದಲ್ಲಿ ಕೂತ್ಕೊಂಡು ಮಾತಾಡೋದ್ರಲ್ಲಿ ಮಾತ್ರ ಯಾವುದೇ ಸ್ನೇಹ ಇಲ್ಲ ಎಂಥದಿಲ್ಲ. ಆಗ ರಮೇಶ್ ಕುಮಾರು 94ರಲ್ಲಿ ಮೇಲ್ಗಡೆ ಸ್ವಲ್ಪ ಅಪೋಸಿಷನ್ ಅವರ ಪರವಾಗಿ ಒಂಥರ ಹೆಚ್ಚು ಅವರಿಗೆ ಒಲವು ಅವಕಾಶ ಅಂತ ಹೇಳ್ಬೋದಾ, ಒಲವು ಅವಕಾಶ ಕೊಡೋರು ಅಧ್ಯಕ್ಷರೇ ಇವ್ರಿಗೆ. ಯಾಕಂತಂದರೆ ಶ್ರೀರಾಮ್ ರೆಡ್ಡಿ ಒಬ್ಬರೇ ಗೆದ್ದು ಬಂದಿರೋದು CPIM-ಇಂದ, ವಾಟಾಳ್ ನಾಗರಾಜ್ ಒಬ್ಬರೇ ಗೆದ್ದು ಬಂದಿರೋದು, ಇವರು ಇಂಡಿಪೆಂಡೆಂಟಾಗಿ ಗೆದ್ದು ಬಂದಿದ್ರ ಏನಾಗ ಜನತಾದ. ಅವನು ಜಯಪ್ರಕಾಶ್ ಹೆಗ್ಡೆನೂ ಕೂಡ ಗೆದ್ದು ಬಂದಿದ್ರು. ಫ್ಲೋರ್ ಲೀಡ್. ಮತ್ತು ಇವ್ರಿಗೆ ಟೈಮ್ ಸಮಯ ಕಡಿಮೆ ಇದ್ದರೂ ಕೂಡ ಹೆಚ್ಚು ಸಮಯ ತಗೋಬಿಡೋರು. ಶ್ರೀರಾಮ್ ರೆಡ್ಡಿನೂ ಕೂಡ ಭಾಳ ಸಮಯ ತಗೊಳ್ಳೋರು, ಒಬ್ಬ ಹೋರಾಟಗಾರ ಮಾತ್ರ. ಶ್ರೀರಾಮ್ ರೆಡ್ಡಿ ಪ್ರಾಮಾಣಿಕವಾಗಿ ಒಬ್ಬ ಹೋರಾಟಗಾರ. ಇವರೆಲ್ಲ ಸೇರ್ಕೊಂಡು ಶಾಶ್ವತ ನೀರಾವರಿ ಹೋರಾಟ ಮಾಡಿದ್ರು. ಆಮೇಲೆ ರಮೇಶ್ ಕುಮಾರು, ಇವ್ರು ನಮ್ಮ ಕೃಷ್ಣ ಬೈರೇಗೌಡ ಇವರೆಲ್ಲ ಸೇರ್ಕೊಂಡು ನನ್ನ ಮೇಲೆ ಒತ್ತಡ ಹಾಕಿ ಎಂಥದ್ದು ಕೆರೆ ತುಂಬಿಸ್ತಕ್ಕಂಥ KC ವ್ಯಾಲಿ ಮತ್ತು HN ವ್ಯಾಲಿ ಇದನ್ನು ಮಾಡಿಸ್ಲಿಕ್ಕೆ ಮಾಡೋರು. ಎತ್ತಿನ ಹೊಳೆ ಅವ್ರ ಕಾಲದಲ್ಲೇ ಆಗಿತ್ತು, ಆಮೇಲೆ ಅದನ್ನು ಜಾರಿ ಕೊಟ್ಟವ್ರು ನಾವು, ಅದನ್ನು ಜಾರಿ ಕೊಟ್ಟು ಇಂಪ್ಲಿಮೆಂಟ್ ಮಾಡಲಿಕ್ಕೆ ಮಾಡಿದವ್ರು ನಾವು. ಅವ್ರ ಕಾಲದಲ್ಲಿ ಎಸ್ಟಿಮೇಟ್ ಎಲ್ಲ ಮಾಡಿದ್ರು, ನಾವು ಅದನ್ನು ಜಾರಿ ಕೊಟ್ಟು 12,00,000 ಚಿಲ್ಲರೆ ಕೋಟಿಗೆ ಆಗಿತ್ತು. ಆಮೇಲೆ ಅದಕ್ಕೆ ನಮ್ಮ ಇವರು ಶಿವಶಂಕರ್ ರೆಡ್ಡಿ ಇವರೆಲ್ಲರೂ ಕೂಡ ಸೇರಿಕೊಂಡು ಮಾಡಿದರು. ಸೊ ಅದು ಮಾಡೋದ್ರಿಂದ ಇವತ್ತು ಕೋಲಾರ ಮತ್ತು ಚಿಕ್ಕಬಳ್ಳಾಪುರ ಕೆರೆಗಳೆಲ್ಲ ತುಂಬಿದ್ದಾವೆ. ಮಳೆ ಬೇರೆ ಬಂತು, ಮಳೆಯಿಂದ ಕೋಡಿ ಬಿದ್ದು ಈಗ ಎಲ್ಲ ಮಲ್ನಾಡ್ ಥರ ಪರಿಸ್ಥಿತಿ ನಿರ್ಮಾಣ ಆಗ್ಬಿಟ್ಟದೆ ಈಗ ಕೋಲಾರದಲ್ಲಿ. ಮೊದಲು 1,200-1,300 ಅಡಿಗೆ ಹೋಗಬೇಕಾಗಿತ್ತು ಬೋರ್ವೆಲ್ ತೋಡಿಸಿದ್ರೆ, ಈಗ 200-300 ಅಡಿಗೆಲ್ಲ ನೀರು ಸಿಕ್ಬಿಡ್ತದೆ. ಅಂಥ ಪರಿಸ್ಥಿತಿ ಇವತ್ತು ಈ ಮಳೆಯಿಂದ HN ವ್ಯಾಲಿ ಮತ್ತು ಇದನ್ನು KC ವ್ಯಾಲಿ ಮಾಡಿದ್ರಿಂದ ಈ ಸ್ಯೂವೇಜ್ ವಾಟರ್ ಇದೆಯಲ್ಲ ಅದನ್ನು ಟ್ರೀಟ್ಮೆಂಟ್ ಮಾಡಿ ನೀರು ಕೆರೆಗಳಿಗೆ ನೀರು ತುಂಬಿಸ್ತಕ್ಕಂಥದ್ದು. ಬರೀ ಕೆರೆಗಳಿಗೆ ನೀರು ತುಂಬಿಸ್ತಕ್ಕಂಥದ್ದು ವ್ಯವಸಾಯಕ್ಕೆ ಅಲ್ಲ, ಇದಕ್ಕೆ ಕುಡಿಯೋ ನೀರಿಗಿಲ್ಲ, ಕುಡಿಯೋ ನೀರಿಗಲ್ಲ, ಎತ್ತಿನೊಳೆ ಕುಡಿಯೋ ನೀರಿಗೆ ಮಾಡಿದ್ದು. ಸೊ ಅಂತರ್ಜಲ ಮೇಲಕ್ಕೆ ಬರಬೇಕು ಅನ್ನೋ ಕಾರಣಕ್ಕೋಸ್ಕರ ಅಂತರ್ಜಲ ಭಾಳ ಕೆಳಗಡೆ ಹೊಂಟೋಗ್ಬಿಟ್ಟಿತ್ತು ಕೋಲಾರ ಜಿಲ್ಲೆಯಲ್ಲಿ. ಅನೇಕ ಜಿಲ್ಲೆಗಳಲ್ಲಿ ತುಮಕೂರು ಜನರು ಕೂಡ ಆಗಿತ್ತು, ಚಿತ್ರದುರ್ಗದಲ್ಲೂ ಕೂಡ ಆಗಿತ್ತು. ಕೋಲಾರ ಚಿಕ್ಕಬಳ್ಳಾಪುರ ಒಂದೇ ಜಿಲ್ಲೆ ಇದ್ದಾಗ ಅದು ಕಡಿಮೆ ಆಗ್ಬಿಟ್ಟಿತ್ತು. ಈಗ ಎಲ್ಲ KC ವ್ಯಾಲಿ ಮತ್ತು HN ವ್ಯಾಲಿ ಆದಮೇಲೆ ನೀರೆಲ್ಲ ಬಂದಿದೆ. ಅದಕ್ಕೆ ಶ್ರೀರಾಮ್ ರೆಡ್ಡಿಯವರ ಕೊಡುಗೆನೂ ಕೂಡ ಇದೆ ಅಂತಕ್ಕಂಥದ್ದನ್ನು ಈ ಸಂದರ್ಭದಲ್ಲಿ ನೆನ್ಕೊಳ್ಳಲಿಕ್ಕೆ ನಾನು ಬಯಸ್ತಾ ಇದ್ದೇನೆ. ಯಾವಾಗಲೂ ಅವ್ರು ಮಾತಾಡ್ತಾ ಇದ್ರು ಕೃಷಿ ಕಾರ್ಮಿಕರ ಬಗ್ಗೆ. ಹಾಂ.